सरकारी कचेरी फोटो वीडियो निषेध खासगी व्यक्ति चित्रीकरण सरकार आदेश होरडिसिदे सरकार निर्बंध विधिसि अधिकृत आदेश जारीगोळिसलागिदे अनुमति इल्लदे वीडियो चित्रीकरण माडुवंतिल्ल अन्नो नियमवन्न जारिगे तरलागिदे भ्रष्टाचार के परोक्षवागि साथ कोड्तिदेया सरकार अन्नो नेर अनुमानक्के सरकार ई निर्धार कारणवागता इदे वीडियो चित्रीकरणदिंद ई हिंदे अनेक कृत्यगळु अदरल्लू भ्रष्टाचारदंत प्रकरणगळु बयलागित्तु इदीग सरकारी अधिकारिगळ कळ्ळाटक्के श्रीरक्षे कोडुव निर्धारक्के सरकार निंतिदिया अन्नो अनुमान वीडियो चित्रीकरणवन्न निर्बंधिसि भ्रष्टाचारक्के साथ नीडता इदे राज्य सरकार ई आदेशद मूलक अन्नो अनुमान मत्तष्टु दट्टवागता इदे सरकारद आदेशद हिंदे हलवु अनुमानगळंतू मूडता इदे मत्तष्टु डीटेल्स नम्म प्रतिनिधि हरीश नीडता होग्तारे लाइव जॉयिन आगिद्दारे हरीश कल्लाट भ्रष्टाचार हगरण इदेल्लवू कूड अनेक वीडियो दिंदले बयलिगे बंदिदे एसीबी सीआईडी हागे स्पेशल टीम गळु तनिखेयन्न नडेसता इरोदक्के प्रमुख साक्ष्यगळे ई वीडियोगळ आग्ता इदे इंथ वीडियो चित्रीकरणक्केने निषेध नेरवागि अनुमान बरुत्ते भ्रष्टाचारक्के कल्लाटक्के सरकार साथ नीडलिक्केने ई निर्धारक्के बंदिदिया अंत हेळि ಸ್ಮಿತಾ ಖಂಡಿತವಾಗಿ ಕೂಡ ಸರ್ಕಾರದ ಹೊಸ ಆದೇಶ ಏನಿದೆ ಇದು ಸಹಜವಾಗಿ ಕೂಡ ಎಲ್ಲೊಂದ ಕಡೆ ಪರೋಕ್ಷವಾಗಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡುವ ಪ್ರತಿಯಾಗಿ ಕೂಡ ಭಾಗವಾಗಿ ಸರ್ಕಾರ ಈ ರೀತಿಯ ಒಂದು ಆದೇಶ ಹೊರಡಿಸಿದೆ ಅಂತಕಂತ ಒಂದು ಸಹಜವಾಗಿ ಕೂಡ ಒಂದು ಮಾತುಗಳು ವ್ಯಕ್ತ ಆಗ್ತಿರುವಂತದ್ದು ಯಾಕಂತಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಅದರಲ್ಲಿ ತಾಲ್ಲೂಕು ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಕಚೇರಿ ಆಗಿರಬಹುದು ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿಡಿಯೋ ಮತ್ತು ಫೋಟೋ ಯಾವುದನ್ನು ಕೂಡ ಮಾಡುವಂತಿಲ್ಲ ಅದನ್ನು ನಿರ್ಬಂಧಿಸಿ ಈಗ ಸರ್ಕಾರ ಅಧಿಕೃತವಾಗಿ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು ಹಾಗಾಗಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳ ನಿಮಿತ್ತ ತೆರಳುವಂತ ಖಾಸಗಿ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲದೆ ಫೋಟೋ ಆಗಿರಬಹುದು ಅಥವಾ ವಿಡಿಯೋ ಆಗಿರಬಹುದು ಯಾವುದನ್ನು ಕೂಡ ತೆಗೆಯುವುದಕ್ಕೆ ಅವಕಾಶವಿಲ್ಲ ಈ ರೀತಿಯ ನಿರ್ಬಂಧವನ್ನು ವಿಧಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು ಇದು ಸಹಜವಾಗಿ ಕೂಡ ಸರ್ಕಾರ ಕೊಡ್ತಿರತಕ್ಕಂತ ಒಂದು ಸ್ಪಷ್ಟನೆ ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ಇದರಿಂದ ದುರ್ಬಳಕೆ ಆಗ್ತಿದೆ ಬೇರೆ ರೀತಿಯಲ್ಲಿ ಕೂಡ ಬಳಕೆ ಆಗ್ತಿದೆ ಹಾಗಾಗಿ ಇದು ಸರ್ಕಾರದ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸತಕ್ಕಂತ ಅವರಿಗೆ ಒಂದು ಘನತೆಗೆ ಧಕ್ಕೆ ಆಗ್ತಿದೆ ಅಂತಕಂತ ಒಂದು ಕಾರಣ ಕೊಟ್ಟಿರುವಂತದ್ದು ಆದರೆ ಎಲ್ಲ ಒಂದ ಕಡೆ ಪರೋಕ್ಷವಾಗಿ ಭ್ರಷ್ಟಾಚಾರಕ್ಕೆ ಇದೊಂದು ರೀತಿಯಲ್ಲಿ ಕುಂಭಕ್ಕೆ ಕೊಟ್ಟಂತಾಗಿದೆ ಅಂತಕಂತ ಒಂದು ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಬರ್ತಿರುವಂತದ್ದು ಸ್ಮಿತಾ ಈಗ ಕೇವಲ ಸಾರ್ವಜನಿಕರಿಗೆ ನಿರ್ಬಂಧ ಚಿತ್ರೀಕರಣಕ್ಕೆ ಅಂತ ಅಲ್ಲ ಹರೀಶ್ ಇದನ್ನ ನಾವು ಇನ್ ಡೀಟೇಲ್ ಆಗಿ ಗಮನಿಸಿದ್ರೆ ಇಂತಾ ಭ್ರಷ್ಟ ವ್ಯವಸ್ಥೆಯ ಚಿತ್ರೀಕರಣ ಮಾಡಿ ಸಾರ್ವಜನಿಕ ವಲಯದಲ್ಲಿ ಪಬ್ಲಿಕ್ ಡೊಮೈನ್ ಅಲ್ಲಿ ಇಡ್ತಾ ಇರುವ ಮಾಧ್ಯಮಗಳನ್ನು ಕೂಡ ಹತೋಟಿಗೆ ತರುವ ಪ್ರಯತ್ನವನ್ನ ಮಾಧ್ಯಮಗಳ ಸ್ವಾತಂತ್ರ್ಯದ ಮೇಲೆ ಕೂಡ ಒಂದು ರೀತಿಯಲ್ಲಿ ಅಧಿಕಾರ ಚಲಾಯಿಸುವ ಪ್ರಯತ್ನ ಅಂತ ಅನ್ಸೋದಿಲ್ವಾ ಈ ರೀತಿಯ ಆದೇಶಗಳು ಅಂತ ಸ್ಮಿತಾ ಖಂಡಿತವಾಗಿ ಕೂಡ ಯಾಕಂದ್ರೆ ಈ ಹಿಂದೆ ಕೂಡ ಇಂತ ಮಾಧ್ಯಮಗಳ ವಿಚಾರದಲ್ಲೂ ಕೂಡ ನಿರ್ಬಂಧ ಇರತಕ್ಕಂತದ್ದು ದೂರ ಇರತಕ್ಕಂತದ್ದು ಮತ್ತೆ ಈ ರೀತಿಯ ಒಂದಷ್ಟು ಸರ್ಕಾರ ನಿರ್ದೇಶನಗಳು ಆದೇಶಗಳು ಕೂಡ ಹೊರಬಿದ್ದಿರುವಂತದ್ದು ಈಗಾಗಲೇ ಗೊತ್ತಿರುವಂತದ್ದು ಸೋ ಇದೀಗ ಕೂಡ ಈ ಆದೇಶದು ಅದು ಮುಂದುವರೆದ ಭಾಗ ಆಗಿದೆ ಅಂತಕಂತದ್ದು ಕೂಡ ಈಗ ಸ್ಪಷ್ಟವಾಗಿ ಇತ್ತು ಕಾಣಿಸ್ತಿದೆ ಅಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವಂತ ಅವ್ಯವಹಾರ ಭ್ರಷ್ಟಾಚಾರವನ್ನ ಸೋ ಹೊರಗಡೆ ಬರದಂತೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಹುಶಃ ಪರೋಕ್ಷವಾಗಿ ಸರ್ಕಾರವೇ ಎಲ್ಲ ಒಂದ ಕಡೆ ಕುಮ್ಮಕ್ಕು ಕೊಡತಕ್ಕಂತ ಒಂದು ಪ್ರಯತ್ನ ಆಗಿದೆಯಾ ಅಂತಕಂತ ಒಂದು ಟೀಕೆಗಳು ಕೂಡ ಸಹಜವಾಗಿ ವ್ಯಕ್ತ ಆಗ್ತಿರುವಂತದ್ದು ಅದರ ಜೊತೆಗೆ ಮಾಧ್ಯಮಗಳು ಅಂತಕಂತದ್ದು ಏನಿದೆ ಮಾಧ್ಯಮಗಳಿಂದ ಈಗ ತುಂಬಾ ಸೂಕ್ಷ್ಮವಾಗಿ ನೋಡೋದಾದ್ರೆ ಸೋ ಸಹಜವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಇದು ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಅಂದ್ರೆ ತತ್ಕ್ಷಣವೇ ಕೂಡ ಇದನ್ನ ಪ್ರಸಾರ ಆಗತಕ್ಕಂತದ್ದು ಸೋ ಸಾಮಾಜಿಕ ಜಾಲತಾಣಗಳಲ್ಲಿ ಅರ್ಧಿ ಒರಿಯುವಂತದ್ದು ಇವೆಲ್ಲವೂ ಆಗುವಂತದ್ದು ಸೋ ಇದಕ್ಕೆ ಕೂಡ ನಿಯಂತ್ರಣ ಹಾಕೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂತದ್ದು ಸೋ ಈ ನಿಟ್ಟಿನಲ್ಲಿ ಸರ್ಕಾರ ಪರೋಕ್ಷವಾಗಿ ಕುಮ್ಮಕ್ಕು ಕೊಡತಕ್ಕಂತ ಒಂದು ಪ್ರಯತ್ನವಾಗಿ ಈಗ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು ಅಂತಕಂತ ಸಂದೇಹ ಸಹಜವಾಗಿ ವ್ಯಕ್ತ ಆಗ್ತಿರುವಂತದ್ದು ಸ್ಮಿತಾ ರೈಟ್ ಧನ್ಯವಾದ ಹರೀಶ್ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ